ರಂಗಪ್ಪನ ಫಾರ್ಮ್ ಹೌಸಲ್ಲಿ ಕೆಲವು ಕಿತ್ತಳೆ ಗಿಡಗಳಿವೆ ಅವುಗಳಲ್ಲಿ ಐದು ಗಿಡಗಳನ್ನು ಕೀಟಗಳಿಂದ ರಕ್ಷಿಸಲು ಕತ್ತರಿಸಿ ಬಿಡುತ್ತಾನೆ ಉಳಿದ ಪ್ರತಿ ಗಿಡವು ಇನ್ನೂರ ಹತ್ತು ಕಿತ್ತಳೆ ಹಣ್ಣುಗಳನ್ನು ನೀಡುತ್ತದೆ ಆ ವರ್ಷದಲ್ಲಿ ಒಟ್ಟು ನಲವತ್ತೊಂದು ಸಾವಿರದ ಏಳ್ನೂರ ತೊಂಬತ್ತು ಕಿತ್ತಳೆ ಹಣ್ಣುಗಳು ದೊರೆತರೆ ಒಟ್ಟು ಕಿತ್ತಳೆ ಗಿಡಗಳ ಸಂಖ್ಯೆ ಎಷ್ಟು ಈಗ ಈ ಒಂದು ಲೆಕ್ಕವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಆ ಒಂದು ರಂಗಪ್ಪನ ಫಾರ್ಮ್ ಹೌಸಲ್ಲಿ ಏನಪ್ಪ ಅಂದರೆ ಕಿತ್ತಲೆ ಗಿಡಗಳಿದ್ದಾವೆ ಪ್ರತಿ ಗಿಡ ಏನು ಕೊಟ್ಟಿದೆ ಇಳುವರಿ ಇನ್ನೂರ ಹತ್ತು ಹಣ್ಣುಗಳನ್ನು ಕೊಟ್ಟಿದೆ ಒಟ್ಟು ಎಷ್ಟಪ್ಪ ಕೊಟ್ಟಿದೆ ಅಂದರೆ ನಲವತ್ತೊಂದು ಸಾವಿರದ ಏಳ್ನೂರ ತೊಂಬತ್ತು ಕಿತ್ತಲೆ ಹಣ್ಣುಗಳನ್ನು ಕೊಟ್ಟಿದೆ ಅದರಲ್ಲಿ ಅವನೇನು ಮಾಡ್ತಾನೆ ಐದು ಗಿಡಗಳನ್ನು ಕೀಟಗಳಿಂದ ರಕ್ಷಿಸಲಿಕ್ಕೆ ಕತ್ತರಿಸ್ಬಿಡ್ತಾನೆ ಮುಂಚೆನೇ ಕತ್ತರಿಸ್ಬಿಡ್ತಾನೆ ಹಾಗಾದರೆ ಒಟ್ಟು ಇರ್ತಕ್ಕಂಥ ಕಿತ್ತಲೆ ಗಿಡಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಈಗ ನಾವು ಕಿತ್ತಲೆ ಗಿಡಗಳ ಸಂಖ್ಯೆಯನ್ನು ಬರ್ಕೊಳ್ಳೋಣ ಫಸ್ಟು ಕಿತ್ತಲೆ ಗಿಡಗಳ ಸಂಖ್ಯೆ ಕಿತ್ತಲೆ ಗಿಡಗಳ ಸಂಖ್ಯೆ ಟಿ ಆಗಿರಲಿ ಅದನ್ನು ನಾವು ಟಿ ಅಂತ ತೆಗೆದುಕೊಳ್ಳೋಣ ಟಿ ಆಗಿರಲಿ ಕಿತ್ತಲೆ ಗಿಡಗಳ ಸಂಖ್ಯೆ ಟಿ ಆಗಿರಲಿ ಈಗ ಮೊದಲು ಟಿ ಅಂದರೆ ಕಿತ್ತಲೆ ಗಿಡ ಇತ್ತು ಅದರಲ್ಲಿ ಐದನ್ನು ಅವನು ಏನು ಮಾಡ್ತಾನೆ ಕತ್ತರಿಸ್ತಾನೆ ಅಂದ್ರೆ ಮೈನಸ್ ಐದು ಇರ್ತಕ್ಕಂಥ ಗಿಡಗಳಲ್ಲಿ ಐದನ್ನು ಕತ್ತರಿಸ್ತಾನೆ ಅದಾದಮೇಲೆ ಪ್ರತಿ ಗಿಡ ಮಾಡುತ್ತೆ ಇನ್ನೂರ ಹತ್ತು ಕಿತ್ತಲೆ ಹಣ್ಣುಗಳನ್ನು ಕೊಡುತ್ತೆ ಒಟ್ಟು ಎಷ್ಟು ಇಳುವರಿ ಕೊಡುತ್ತೆ ನಲವತ್ತ ಒಂದು ಸಾವಿರದ ಏಳ್ನೂರ ತೊಂಬತ್ತು ಗಿಡಗಳನ್ನು ಅದು ಕೊಡುತ್ತೆ ಈ ರೀತಿ ನಾವು ಫಸ್ಟ್ ಬರ್ಕೊಂಡ್ರೆ ಲೆಕ್ಕವನ್ನು ಬಿಡಿಸಲಿಕ್ಕೆ ಸುಲಭ ಆಗ್ತದೆ ಈಗ ಎರಡೂ ಕಡೆ ಇನ್ನೂರ ಹತ್ತರಿಂದ ಬಾಕ್ಸಿ ಅಥವಾ ಇದನ್ನು ಇವೆರಡನ್ನು ಗುಣಿಸ್ಕೊಳ್ಳಿ ಬಿಡಿಸಿ ಗುಣಿಸ್ಕೊಳ್ಳಿ ನಂತರ ಅದನ್ನು ನಾವು ಬಿಡಿಸ್ಬೋದು ಅಥವಾ ಡೈರೆಕ್ಟಾಗಿ ಈಗ ಎರಡೂ ಕಡೆ ಇನ್ನೂರ ಹತ್ತರಿಂದ ಭಾಗಿಸ್ಕೊಳ್ಳಿ ಎರಡೂ ಕಡೆ ಇನ್ನೂರ ಹತ್ತರಿಂದ ಭಾಗಿಸಿ ಇನ್ನೂರ ಹತ್ತರಿಂದ ಭಾಗಿಸಿದಾಗ ನೋಡಿ ಇನ್ನೂರತ್ತು ಒಂದ್ಲಿ ಇನ್ನೂರತ್ತು ಇನ್ನೂರತ್ತೊಂದಲಿ ಇನ್ನೂರತ್ತು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಇನ್ನೇನು ನೋಡಿತು ಟಿ ಮೈನಸ್ ಐದು ಈಸ್ ಈಕ್ವಲ್ ಟು ನಾಲ್ಕು ಸಾವಿರದ ಒಂದು ನೂರ ಎಪ್ಪತ್ತೊಂಬತ್ತು ಬೈ ಇಪ್ಪತ್ತೊಂದಾಯಿತು ಈಗ ಇಪ್ಪತ್ತೊಂದರಿಂದ ಇದನ್ನು ಏನು ಮಾಡೋಣ ಭಾಗಿಸೋಣ ನಾಲ್ಕು ಸಾವಿರದ ಒಂದು ನೂರ ಎಪ್ಪತ್ತೊಂಬತ್ತನ್ನು ಇಪ್ಪತ್ತೊಂದರಿಂದ ಭಾಗಿಸೋಣ ಇಪ್ಪತ್ತೊಂದು ಒಂದ್ಲಿ ಇಪ್ಪತ್ತ ಒಂದು ಏನು ಉಳಿತಪ್ಪ ಅಂದರೆ ನಮಗಿಲ್ಲಿ ಸೊನ್ನೆ ಎರಡು ಉಳಿತು ಇದನ್ನು ಎಳಿಸ್ಕೊಳ್ಳಿ ಏಳು ಏಳು ಬಂತು ಈಗ ಈಗ ನೆಕ್ಸ್ಟ್ ಒಂಬತ್ತಲಿ ಒಂಬತ್ತು ಒಂದ್ಲಿ ಒಂಬತ್ತು ಒಂಬತ್ತು ಎರಡುಲಿ ಹದಿನೆಂಟು ಈಗ ಏಳರಲ್ಲಿ ಒಂಬತ್ತು ಹೋಗಲ್ಲ ದಶಕ ತಗೊಳ್ಳಿ ದಶಕ ತೆಗೆದುಕೊಂಡಾಗ ಇಲ್ಲಿ ಇಲ್ಲೇನಾಯಿತು ಇಲ್ಲಿ ಇಲ್ಲಿ ಒಂಬತ್ತಾಯಿತು ಇಲ್ಲಿಗೆ ಹದಿನೇಳು ಆಯಿತು ಹದಿನೇಳರಲ್ಲಿ ಒಂಬತ್ತು ಹೋದರೆ ಎಂಟು ಇಲ್ಲಿ ಒಂಬತ್ತರಲ್ಲಿ ಎಂಟು ಹೋದರೆ ಒಂದು ಈಗ ಮತ್ತೆ ಈ ಒಂಬತ್ತನ್ನು ಇಲ್ಲಿ ಇಳಿಸ್ಕೊತಾ ಇದ್ದೀವಿ ಒಂಬತ್ತು ನೂರ ಎಂಬತ್ತೊಂಬತ್ತು ಮತ್ತೆ ಒಂಬತ್ತಲಿ ನೂರ ಎಂಬತ್ತೊಂಬತ್ತೇ ಬಂತು ನೂರ ಎಂಬತ್ತೊಂಬತ್ತು ಮೈನಸ್ ನೂರ ಎಂಬತ್ತೊಂಬತ್ತು ಸೊನ್ನೆ ಆಯಿತು ಅಂದರೆ ಈಗ ಇಲ್ಲಿ ಬಂದಂತಹ ಉತ್ತರ ಎಷ್ಟಪ್ಪ ಅಂದರೆ ನೂರ ತೊಂಬತ್ತ ಒಂಬತ್ತು ಅಂದರೆ ಟಿ ಮೈನಸ್ ಐದು ಇಸ್ ಈಕ್ವಲ್ ಟು ನೂರ ತೊಂಬತ್ತೊಂಬತ್ತು ಈಗ ಎರಡೂ ಕಡೆ ಐದರಿಂದ ಕೂಡ್ಕೊಳ್ಳಿ ಪ್ಲಸ್ ಐದು ಎರಡೂ ಕಡೆ ಎರಡೂ ಕಡೆ ಐದರಿಂದ ಕೂಡ್ಕೊಳ್ಳಿ ಕೂಡ್ಕೊಂಡಾಗ ನಮಗೆ ಎಷ್ಟು ಗಿಡಗಳಿರುತ್ತೆ ಅಂತ ಸಿಕ್ಬಿಡುತ್ತೆ ಟಿ ಇಸ್ ಈಕ್ವಲ್ ಟು ನೂರ ತೊಂಬತ್ತೊಂಬತ್ತು ಪ್ಲಸ್ ಐದು ಇನ್ನೂರ ನಾಲ್ಕು ಒಟ್ಟು ಅಲ್ಲಿದ್ದಂತಹ ಗಿಡಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಇನ್ನೂರ ನಾಲ್ಕು ಗಿಡಗಳು ಇನ್ನೂರು ನಾಲ್ಕು ಗಿಡಗಳಿದ್ವು ಈಗ ಇದನ್ನು ಬಿಡಿಸಿ ಇನ್ನೊಂದು ವಿಧಾನದಲ್ಲೂ ಸಹ ನಾವು ಮಾಡೋಣ ಮಾಡಿ ಪ್ರಯತ್ನ ಪಡೋಣ ಇನ್ನೂರ ಈಗ ಅದನ್ನು ಫಸ್ಟ್ ಒಂದು ಬಿಡಿಸ್ಕೊಳ್ಳೋಣ ಯಾಕಂದರೆ ಎರಡು ಮೂರು ವಿಧಾನದಲ್ಲಿ ತಿಳ್ಕೊಂಡ್ರೆ ನಮ್ಗೆ ಯಾವುದು ಸುಲಭ ಅನಿಸುತ್ತೋ ಅದರಲ್ಲಿ ನಾವು ಮಾಡಬಹುದು ಅದಕ್ಕೋಸ್ಕರ ಈ ಒಂದು ಇದನ್ನು ಮತ್ತೆ ಬರ್ಕೊಳ್ತಿದ್ದೀನಿ ಇನ್ನೂರ ಹತ್ತು ಇಂಟು ಟಿ ಮೈನಸ್ ಐದು ಇಸ್ ಈಕ್ವಲ್ ಟು ನಲವತ್ತ ಒಂದು ಸಾವಿರದ ಏಳ್ನೂರ ತೊಂಬತ್ತು ನಲವತ್ತೊಂದು ಸಾವಿರದ ಏಳ್ನೂರ ತೊಂಬತ್ತು ಈಗ ಬಿಡಿಸ್ಕೋಣ ಇನ್ನೂರ ಹತ್ತು ಟಿ ಮೈನಸ್ ಇನ್ನೂರತ್ತು ಇಂಟು ಐದು ಸಾವಿರದ ಐವತ್ತು ಈಸ್ ಈಕ್ವಲ್ ಟು ನಲವತ್ತೊಂದು ಸಾವಿರದ ಏಳ್ನೂರ ತೊಂಬತ್ತಾಯಿತು ಈಗ ಎರಡೂ ಕಡೆ ಸಾವಿರದ ಐವತ್ತರಿಂದ ಕೂಡ್ಕೊಳ್ಳಿ ಪ್ಲಸ್ ಸಾವಿರದ ಐವತ್ತು ಈ ಕಡೆಯೂ ಸಹ ಪ್ಲಸ್ ಸಾವಿರದ ಐವತ್ತು ಈಗ ಮೈನಸ್ಸು ಸಾವಿರದ ಐವತ್ತು ಪ್ಲಸ್ ಸಾವಿರದ ಐವತ್ತು ಕ್ಯಾನ್ಸಲ್ ನುಳಿದಿದ್ದು ಇನ್ನೂರ ಹತ್ತು ಟೀ ಈಸ್ ಈಕ್ವಲ್ ಟು ಸೊನ್ನೆ ಸೊನ್ನೆ ಒಂಬತ್ತು ಐದು ಹದಿನಾಲ್ಕಕ್ಕೆ ನಾಲ್ಕು ದಶಕ ಒಂದು 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 ಏಳು ಎಂಟು ಮತ್ತು ಒಂದು ಒಂದು ಎರಡು ನಾಲ್ಕು ನಲವತ್ತೆರಡು ಸಾವಿರದ ಇನ್ನೂರ ಎಂಬತ್ತು ಇನ್ನೂರ ಹತ್ತು ಟಿ ಈಸ್ ಈಕ್ವಲ್ ಟು ನಲವತ್ತೆರಡು ಸಾವಿರದ ಇನ್ನೂರ ಎಂಬತ್ತು ಎರಡೂ ಕಡೆ ಇನ್ನೂರ ಹತ್ತರಿಂದ ಬಾಗಿಸಿ ಇನ್ನೂರತ್ತು ಇನ್ನೂರತ್ತು ಕ್ಯಾನ್ಸಲ್ ನುಳಿದಿದ್ದು ಏನಪ್ಪ ಅಂದರೆ ಇದನ್ನು ಬಾಕ್ಸ್ಕೊಂಡಾಗ ನಂಗೆ ಸಿಗೋದೆಷ್ಟು ಇನ್ನೂರ ನಾಲ್ಕು ದೇರ್ ಫೋರ್ ಒಟ್ಟು ಗಿಡಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಇನ್ನೂರ ನಾಲ್ಕು ಇಲ್ಲಿ ಯಾವುದೇ ವಿಧಾನದಲ್ಲಿ ಬೇಕಾದ್ರೂ ಬಿಡಿಸ್ಬೋದು ಆದರೆ ಎರಡು ಮೂರು ವಿಧಾನ ಗೊತ್ತಿದ್ರೆ ಭಾಳ ಅನುಕೂಲ